ಮಟ್ಟಿಗೆ ಅರಸೀಕೆರೆ ತಾಲೂಕಿನಲ್ಲಿ ರೆಫ್ರಿಗಳನ್ನ ಯಾರು ತಗೊಂಡಿಲ್ಲ, ಇವರು ಹೊರಗಡೆಯಿಂದ ಕರೆಸಿದ್ದಾರೆ. ಇದು ನಮ್ಮ ತಾಲೂಕಿಗೆ ಒಂದು ಅವಮಾನ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅರಸೀಕೆರೆ ತಾಲೂಕಿನಲ್ಲಿ ಸುಮಾರು ಇತಿಹಾಸ ಇದೆ, ಇದ್ರದ್ದು ಸುಮಾರು ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಅರಸೀಕೆರೆ ತಾಲೂಕಿನಲ್ಲೇ ರೆಫ್ರಿಗಳನ್ನ ತಗೊಂಡಿದ್ದಾರೆ. ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಇತಿಹಾಸದಿಂದ ಅರಸೀಕೆರೆ ತಾಲೂಕಿನಲ್ಲಿ ತಗೊಂಡಿದ್ದಾರೆ. ಈ ವರ್ಷ ಮಾತ್ರ ಕೆಪಿಎಸ್ ಕಾಲೇಜ್ ಅವರು ಬದಲಾವಣೆ ಮಾಡಿದ್ದಾರೆ. ಇದರಿಂದ ನ್ಯಾಯ ಕೊಡಿಸ್ತಾ ಇಲ್ಲ, ಇದು ಬೇರೆ ರೀತಿಯಲ್ಲಿ ಒಂದು ರಾಜಕಾರಣ ದೇವರಿಗೆ ತಿರುಗ್ತಾ ಇದೆ. ಆದ್ರಿಂದ ಇದನ್ನ ನ್ಯಾಯ ಕೊಡಿಸಬೇಕು ಅಂತ ಹೇಳಿದ್ರೆ ಮತ್ತೆ ಎಲ್ಲ ಸ್ಪೋರ್ಟ್ಸ್ ರೀಎಂಟ್ರಿ ಆಗಬೇಕು, ರೀ ಸ್ಪೋರ್ಟ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹುಡುಗರು ತಾಲೂಕಿನಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಂತ ಯುವಕರುಗಳು ಇವತ್ತು ಬಹಳ ನೋವಾಗಿ ಇವತ್ತು ಫೋನ್ ಮಾಡ್ತಾ ಇದಾರೆ. ಡಿಬಾರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಟೀಚರ್ಸ್ ಗಳನ್ನ ಕೇಳಿದ್ರೆ ನೀವೇನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ಬಹಳ ಒಂದು ನೋವಿನ ಸಂಗತಿ ಆಗಿದೆ. ಇದಕ್ಕೆ ತಕ್ಷಣ ಬಿಒ ಅಧಿಕಾರಿಗಳನ್ನ ಕರೆ ಮಾಡಿದೆ, ಬಿಒ ಅಧಿಕಾರಿಗಳು ಫೋನ್ ಎತ್ತುತ್ತಾ ಇಲ್ಲ. 4-5 ಸಲ ಫೋನ್ ಮಾಡಿದೀನಿ ಬಿಒ ಅಧಿಕಾರಿ ವಿಚಾರ ಮುಟ್ಟಿಸಬೇಕು ಅಂತ, ಆದ್ರೂ ಬಿಒ ಅಧಿಕಾರಿಗಳು ಡ್ಯೂಟಿ ಸಮಯದಲ್ಲಿ ಫೋನ್ ಎತ್ತುತ್ತಾ ಇಲ್ಲ. ಯಾವುದೇ ಫೋನ್, ಸುಮಾರು 5 ಫೋನಿಂದ ಫೋನ್ ಮಾಡಿದೀನಿ. ಅದರಿಂದ ಅವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದನ್ನ ಕೂಡಲೇ ಇದನ್ನು ಬಗೆಹರಿಸಬೇಕು. ಇಲ್ಲದಿದ್ದ ಅಂದ್ರೆ ಮುಂದಿನ ರೀತಿಯಲ್ಲಿ ಹೆಚ್ಚಿನ ರೀತಿ ಇದೊಂದು ಪ್ರತಿಭಟನೆಗೆ ತಿರುಗಣುತ್ತೆ ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವ್ರು ಕೇಳ್ತಾರಂತೆ ಸರ್, ಯಾಕೋ ಈ ತರ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವನೇ ನಮ್ಮ ಹುಡುಗ ಅವನಿಗೆ ಏ ನೀನೇನೋ ಅಧ್ಯಕ್ಷ ಮಾಡಿದ್ರೆ ಮಗನೇ ಡಿಬಾರ್ ಮಾಡ್ತೀನಿ ಹೇಳು ಅಂತ ಹೇಳ್ತಾರೆ. ಕೇಳ್ತಾರೆ, ಏನೋ ಹೇಳಿದಾನ? ಯಾರು ಫೋನ್ ಮಾಡಿ? ಜಯಣ್ಣ ಸರ್ ಹೇಳಿದ್ರ? ಹೇಳಿ ಹೋಗ್ತಾರ. ಯಾವ ಸರ್ ಹೇಳಿದ್ದು? ಪಿ ಟಿ ಮಾಸ್ಟ್ರ ಇಷ್ಟು ಲೆಕ್ಚರ್ ಏನಂತ ಹೇಳಿದ್ರು? ಇವತ್ತು ಏನು, ನಿನ್ನೆ ಮತ್ತು ಇವತ್ತು ಅರಸೀಕೆರೆ ತಾಲೂಕಿನ ಜೇನಕಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಒಂದು ಪಿಯು ಕಾಲೇಜಿನ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ. ಇದು ಒಂದು ಕೆಪಿಎಸ್ ಕಾಲೇಜು, ಅವರು ಇದನ್ನ ಇನ್ಚಾರ್ಜ್ ತಗೊಂಡಿರ್ತಾರೆ. ನಿನ್ನೆ ಮತ್ತು ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದೇ ದಿನ ಎರಡು ಫೈನಲ್ ಆಕ್ಚುಲಿ ಮಾಡಂಗಿಲ್ಲ ಟೀಮ್ ಇವೆಂಟ್ಸ್ನ, ಆದ್ರೂ ನಿನ್ನೆ ಮಾಡಿದ್ದಾರೆ ಕಬಡ್ಡಿ ಮ್ಯಾಚ್ ಅನ್ನ. ಅದರಲ್ಲಿ ಜೌಗಲ್ ಮತ್ತೆ ಜೂನಿಯರ್ ಕಾಲೇಜು ಫೈನಲ್ ಮ್ಯಾಚ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜ್ ಅವರು ಆ ಕಾಲೇಜಿನವರು ಆಗಿರ್ತಾರೆ, ಜೌಗಲ್ ಕಾಲೇಜ್ ಅವರು 5 ಜನ ಅದರಲ್ಲಿ ಔಟರ್ಸ್ ಆಗಿರ್ತಾರೆ. ಅದನ್ನ ನಾವು ಅಬ್ಜೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಅವರು ಸೀನಿಯರ್ಸ್, ಅಲ್ಲಿ ಬಂದ್ಬಿಟ್ಟು ಇನ್ನಿಬ್ರು ಮಾತ್ರ ಜೂನಿಯರ್ಸ್ ಇರ್ತಾರೆ, ಮಾಮೂಲಿ ಸ್ಕೂಲರ್ ಪಿ ಯು ಸಿ ಸ್ಕೂಲರು. ಇನ್ನು ಉಳಿದವರು 5 ಜನ ಮಾತ್ರ ಹೊರಗಡೆಯಿಂದ ಬಂದು ಆಡಿರ್ತಾರೆ. ಆದ್ರಿಂದ ನಾವು ಒಂದು ಬೆಳಗ್ಗೆ ಸ್ಟೂಡೆಂಟ್ಸ್ ನನಗೆ ಇವತ್ತು ಬೆಳಗ್ಗೆ ನನಗೆ ವಿಚಾರ ತಿಳಿಸ್ತಾರೆ ಈ ರೀತಿ ಆಗಿದೆ, ನಿನ್ನೆಯಿಂದ ಅಬ್ಜೆಕ್ಷನ್ ಮಾಡ್ತಾ ಇದಾರೆ. ಆದ್ರೂ ಅವರಿಗೆ ನಾನು ಇವತ್ತು ಬೆಳಗ್ಗೆ ಬಂದು ಪ್ರಿನ್ಸಿಪಾಲ್ ಹತ್ರ ಆಗಲಿ ಎಲ್ಲರ ಹತ್ರ ವಿಚಾರ ಮುಟ್ಟಿಸ್ತೀನಿ. ಆದ್ರೂ ಇವತ್ತು ಬೆಳಗ್ಗೆ ನಾನು ಟೀಚರ್ಸ್ ಇಂದ ಮನವಿ ಕೊಡು ಅಂತ ಹೇಳಿದ್ರು. ಆ ಮನವಿ ಕೂಡ ನಾನು ಟೀಚರ್ಸ್ ಹತ್ರದಿಂದ ಕೊಡಿಸ್ತೇನೆ. ಬೆಳಗ್ಗೆ ಮನವಿ ಕೊಟ್ಟಂತೆ ನಾವು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಅದ ನಂತರ ನಾನು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಟೀಚರ್ ಅವರು ಏನಾಗಿದೆ, ಅವರು ರಾಜಿ ಹಾಕ್ಬಿಟ್ಟು ಆಯ್ತು ನಾವು ಮಾಡ್ಕೊಂತೀವಿ ನೀವೇ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಟೀಚರ್ ಹುಡುಗರಿಗೆ ಬಂದ್ಬಿಟ್ಟು ಕೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ಟೀಚರ್ಸ್ ಹೇಳ್ತಾ ಇದಾರೆ ನೀವೇನಾದ್ರು ಅದನ್ನ ಮತ್ತೆ ಅಬ್ಜೆಕ್ಷನ್ ಮಾಡಿದ್ರೆ ನಾವು ನಿಮ್ಮನ್ನು ಡಿಬಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದರಿಂದ ಇಲ್ಲಿ ಬಹಳ ರಾಜಕಾರಣ ನಡೀತಿದೆ, ಕೆಪಿಎಸ್ ವಿದ್ಯಾಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಅದಲ್ದಲೇ ಅರಸೀಕೆರೆ ತಾಲೂಕಿನಲ್ಲಿ ನಮ್ಮ ತಾಲೂಕಿನವರಾಗೆ ರೆಫ್ರಿಗಳು